ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮನ್ನೆಲ್ಲರನ್ನು ಸದಾ ಧಾರಾಳವಾಗಿ ಆಶೀರ್ವಾದಿಸಲಿ. ಈ 2021ನೇ ಇಸವಿಯಲ್ಲಿ ಕರ್ತನು ನಿಮ್ಮನ್ನು ಕುರಿತು ಮಾಡಿರುವ ಎಲ್ಲ ವಾಗ್ದಾನಗಳು ನನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೆರವೇರಲಿ ಎಂಬುದಾಗಿ ನಾನು ಆಶಿಸುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿ ವಾಕ್ಯಕ್ಕಾಗಿ ನಾವು ಮುಂದೆ ಹೋಗೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ವಚನಗಳನ್ನು ಕೇಳ್ತಾ ಇರುವಂಥ ನೀವೆಲ್ಲರೂ ಸಹ ಕರ್ತನೇ, ನನ್ನ ಹೃದಯವನ್ನು ನನ್ನ ಮನಸ್ಸನ್ನು ನಿನ್ನ ಕೈಗೆ ನಾನು ಕೊಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನೀನು ಮಾತನಾಡು ಎಂಬುದಾಗಿ ಹೇಳಿ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿ ನಾವು ಮುಂದೆ ಹೋಗೋಣ. ಪ್ರೀತಿಯ ತಂದೆಯೇ, ನಿನ್ನ ಪರಿಶುದ್ಧವಾದಂಥ ನಾಮವು ಕರ್ತನೇ ಮಹಿಮೆ ಹೊಂದಲಿ. ಪವಿತ್ರ ಆತ್ಮನೇ, ನಮ್ಮ ಹೃದಯಗಳನ್ನು ನೀನು ತೆರೆಯ ಮಾಡು. ಕರ್ತನೇ, ವಚನಗಳನ್ನು ಕೇಳುವ ಎಲ್ಲರ ಹೃದಯಗಳು ಆಶೀರ್ವದಿಸಲ್ಪಡಲಿ, ನಿನ್ನ ಕೃಪೆಯಲ್ಲಿ ತುಂಬಲ್ಪಡಲಿ, ನಿನ್ನ ನಾಮ ಒಂದೇ ತಾನೇ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಪ್ಪ. ನಿನ್ನ ಕೃಪೆಗಾಗಿ, ಬಲಕ್ಕಾಗಿ, ಮಹಿಮೆಗಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೀವಿ. ನೀವು ಅನುಗ್ರಹಿಸಿ ಆಶೀರ್ವಾದ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸಪ್ಪನ ನಾಮದಲ್ಲಿ ತಂದಿ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧವುಳ್ಳಂಥ ನಾಮದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮನ್ನ ಕುರಿತು ದೇವರಿಗೆ ಒಳ್ಳೆ ಆಲೋಚನೆ ಇದೆ. ನಮ್ಮನ್ನ ಕುರಿತು ಯಾರಿಗೆ ಆಲೋಚನೆ ಇಲ್ಲದೆ ಇದ್ರು ನಮ್ಮನ್ನ ಕರೆದಿರುವಂತ ದೇವರಿಗೆ ನಮ್ಮನ್ನ ಕುರಿತು ಒಳ್ಳೆ ಆಲೋಚನೆ ಇದೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ನೋಡ್ತೇವೆ ಯೆಶಾಯನು ಬರೆದಂತಹ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8-9 ವಾಕ್ಯವನ್ನು ಓದ್ರಿ. ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಹಲ್ಲೆಲೂಯಾ. ಯೆಹೋವನು ಹೇಳಿದಂತ ಒಂದು ಮಾತು ಏನಂದ್ರೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಹಲ್ಲೆಲೂಯಾ. ಪ್ರಿಯ ದೈವ ಮಕ್ಕಳೇ, ಯೇಸು ಸ್ವಾಮಿ ನನ್ನ ಮತ್ತು ನಿಮ್ಮ ಜೀವಿತವನ್ನ ಕುರಿತು ಅವನು ಒಳ್ಳೆ ಆಲೋಚನೆಯನ್ನ ಮಾಡಿದಂತ ದೇವರಾಗಿದ್ದಾನೆ. ಅವನು ಹಿತವಾದಂತ ಆಲೋಚನೆಯನ್ನು ನಮ್ಮನ್ನ ಕುರಿತು ಮಾಡಿದಂತ ದೇವರು. ಕಹಿಯಾದ ಆಲೋಚನೆಯಲ್ಲ, ಹಿತವಾದಂತ ಆಲೋಚನೆಯನ್ನೇ ನನ್ನ ಜೀವನವನ್ನ ಕುರಿತು, ನನಗೆ ಕೊಟ್ಟಿರುವಂತ ಆತನ ಸೇವೆಯ ಕಾರ್ಯವನ್ನ ಕುರಿತು, ನನ್ನ ಮಕ್ಕಳ ಭವಿಷ್ಯತ್ ಕಾರ್ಯಗಳನ್ನ ಕುರಿತು, ನಾನು ವಾಸ ಮಾಡುವ ಪ್ರಾಂತ್ಯವನ್ನ ಕುರಿತು, ನನ್ನ ಜೀವನದ ಹಾಗು ಹೋಗು ಎಲ್ಲ ವಿಷಯಗಳಲ್ಲಿಯೂ ನನ್ನ ಕರ್ತನು ಒಳ್ಳೆಯ ಆಲೋಚನೆಯನ್ನ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ವಚನಗಳನ್ನ ಕೇಳ್ತಾ ಇರುವಂತ ಪ್ರಿಯ ದೈವ ಮಕ್ಕಳೇ, ನಿಮ್ಮ ಜೀವನವನ್ನು ಕುರಿತು ದೇವರಿಗೆ ಒಳ್ಳೆ ಉದ್ದೇಶವಿದೆ, ಒಳ್ಳೆ ಆಲೋಚನೆ ಇದೆ. ನಾವು ಒಂದು ರೀತಿಯಾಗಿ ಚಿಂತಿಸುವುದೇ ಆಗಿದ್ರೆ, ನನ್ನ ದೇವರು ನನ್ನನ್ನ ಕುರಿತು ಇನ್ನೊಂದು ರೀತಿಯಾಗಿ ಅವನು ಚಿಂತಿಸುವಂತ ದೇವರಾಗಿದ್ದಾನೆ. ನಮ್ಮ ಕಾರ್ಯಗಳ ಬಗ್ಗೆ ಒಳ್ಳೆ ಆಲೋಚನೆ ಆತನಿಗಿದೆ. ಪ್ರಿಯ ದೈವ ಮಕ್ಕಳೇ, ಅದಕ್ಕೆ ಯೆಶಾಯನಾದಂಥ ಪ್ರವಾದಿ ಅಥವಾ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 55ನೇ ಅಧ್ಯಾಯ 8-9 ವಾಕ್ಯಗಂಟ ಹೇಳ್ತದೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಮ್ಮನ್ನು ಕುರಿತು ದೇವರಿಗೆ ಯಾವ ಆಲೋಚನೆ ಇದೆ? ಹಲ್ಲೆಲೂಯಾ. ವಿಮೋಚನಕಾಂಡ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡ್ರಿ, ಸ್ವಾಮಿ ನಾನು ಮೊದಲಿನಿಂದಲೂ ಅಂದ್ರೆ ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ನೀನು ದಾಸನ ಸಂಗಡ ಮಾತನಾಡಿದ ಮೇಲೆಯೂ
ನಿನ್ನ ದಾಸನ ಸಂಗಡ ಮಾತನಾಡಿದ ಮೇಲೆಯೂ ನಾನು ವಾಕ್ಚಾತುರ್ಯ ಇಲ್ಲದವನು ನನ್ನ ಮಾತು ನಾಲಿಗೆಯು ಮಂದವಾಗಿದೆ ಹಾಲೆಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಹೇಳಿದನು ನನ್ನ ಮನೆಯ ಮೂಲೆ ಮೂಲೆಗಳಲ್ಲೂ ನಂಬಿಗಸ್ತನಾಗಿರುವ ಮೋಶೆಯು ದೇವರ ಸನ್ನಿಧಾನದಲ್ಲಿ ಮುಖಾಮುಖಿಯಾಗಿ ಮಾತನಾಡಿದ ಒಂದು ವ್ಯಕ್ತಿ ದೇವರ ನಾಮಕ್ಕೆ ಸ್ತೋತ್ರ ದೇವರ ದರ್ಶನಗಳನ್ನು ಕಂಡಂತ ವ್ಯಕ್ತಿ ಸೀನಾಯಿ ಬೆಟ್ಟದಲ್ಲಿ ದೇವರ ಸಂಗಡ ಮಾತನಾಡಿದಂತ ವ್ಯಕ್ತಿ ಆಜ್ಞೆಗಳನ್ನ ಸೀನಾಯಿ ಬೆಟ್ಟದಿಂದ ತಕ್ಕೊಂಡು ಬಂದಂತ ವ್ಯಕ್ತಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆ ವ್ಯಕ್ತಿ ಕರ್ತನ ಸಮ್ಮುಖದಲ್ಲಿ ಆ ಸೇವಕನಾಗಿರುವ ಮೋಶೆ ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ಐಗುಪ್ತ ದೇಶದಲ್ಲಿ ಇರುವ ಫರೋಹನನ ಮುಂದೆ ಹೋಗಲಿಕ್ಕೆ ನಾನು ವಾಕ್ಚಾತುರ್ಯ ಇಲ್ಲದವನು ನನ್ನ ನಾಲಿಗೆಯು ಮಂದವಾಗಿದೆ ನನ್ನಿಂದ ಸರಿಯಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಸರಿಯಾದಂಥ ಮಾತುಗಳನ್ನು ಉಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಮೋಶೆಯ ಚಿಂತ ಪ್ರೈಸಲೋ ಮೋಶೆಯು ತಾನು ಚಿಂತೆ ಮಾಡಿದಂಥ ಕಾರ್ಯವನ್ನು ದೇವರ ಸಮ್ಮುಖದಲ್ಲಿ ಹೇಳಿದನು ಅರಣ್ಯ ಕಾಂಡ 12:3 ನಾವು ನೋಡ್ತೇವೆ ದೇವರು ಮೋಶೆಗೆ ಹೇಳಿದನು ನೀನು ಭೂಮಿಯ ಮೇಲೆ ಇರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಹಾಲೆಲೂಯಾ ಹಾಲೆಲೂಯಾ ತನ್ನ ಸೇವಕನಾಗಿರುವ ಮೋಶೆಯನ್ನ ಕುರಿತು ಕರ್ತನಾದ ಯೆಹೋವನು ಹೇಳ್ತಾ ಇದ್ದಾನೆ ಮೋಶೆ ಎಲ್ಲ ಜನರಿಗಿಂತಲೂ ನೀನು ಸಾತ್ವಿಕನು ನೀನು ಸಮಾಧಾನದ ವ್ಯಕ್ತಿ ನೀನು ದೇವರ ನಾಮಕ್ಕೆ ಸ್ತೋತ್ರ ಪ್ರಿಯ ದೈವ ಮಕ್ಕಳೇ ಕರ್ತನು ಮೋಶೆಯನ್ನ ಕುರಿತು ಎಂಥ ಆಲೋಚನೆಯನ್ನ ಆತನು ಮಾಡಿದಾನೆ ನೋಡ್ರಿ ನೀನು ಸಮಾಧಾನದ ವ್ಯಕ್ತಿ ನೀನು ಮೋಶೆ ಹೇಳ್ತಾ ಇದ್ದಾನೆ ನನ್ನ ನಾಲಿಗೆಯು ಮಂದವಾಗಿದೆ ನಾನು ಸರಿಯಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಸ್ತೋತ್ರ ಅವನನ್ನ ಕುರಿತು ದೇವರಿಗೆ ಎಂತ ಒಂದು ಉದ್ದೇಶ ಇದೆ ನೋಡ್ರಿ ಆತನು ಹೇಳಿದನು ಬಹು ಸಾತ್ವಿಕನು ವಿಮೋಚನ ಕಾಂಡ 6:12 ಹೋದ್ರಿ ಅದಕ್ಕೆ ಮೋಶೆ ಯೆಹೋವನ ಸನ್ನಿಧಿಯಲ್ಲಿ ಇಗೋ ಇಸ್ರಾಯೇಲರೇ ನನ್ನ ಮಾತನ್ನು ಕೇಳಲಿಲ್ಲ ಫರೋಹನನು ಕಿವಿಗೊಟ್ಟಾನೆ ನಾನು ಮಾತನಾಡುವುದರಲ್ಲಿ ನಾನು ಜಾಣನೂ ಅಲ್ಲ ಹಾಲೆಲೂಯಾ 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 ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ನಾನು ಮಾತನಾಡುವುದರಲ್ಲಿ ನಾನು ಜಾಣನಲ್ಲ ದೇವರ ಸನ್ನಿಧಿಯಲ್ಲಿ ಆತನ ಹೇಳ್ತಿದ್ದಾನೆ ದೇವರೇ ನಾನು ಜಾಣನಲ್ಲ ಆದರೆ ದೇವರು ಆತನ ಹೇಳ್ತಾ ಇದ್ದಾರೆ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ನಾನು ನಿನ್ನ ಬಾಯಿಗೆ ಸಹಾಯ ಮಾಡುವೆನು ನಾನು ನಿನ್ನ ಬಾಯಿಗೆ ನಾನು ಸಹಾಯ ಮಾಡುವೆನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೀನು ಸಾತ್ವಿಕನು ನೀನು ಸಮಾಧಾನ ಉಳ್ಳಂತ ವ್ಯಕ್ತಿ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಕರ್ತನಿಗೆ ಸ್ತೋತ್ರ ಅವನನ್ನ ಕುರಿತು ನೋಡ್ರಿ ದೇವರಿಗೆ ಎಂಥ ಒಂದು ಆಲೋಚನೆ ಇದೆ ಆದರೆ ನಮ್ಮ ಆಲೋಚನೆಯೇ ಬೇರೆ ದೇವರ ಆಲೋಚನೆ ನಮ್ಮ ಮೇಲೆ ಎಷ್ಟು ಅದು ಶ್ರೇಷ್ಠವಾಗಿದೆ ನೋಡ್ರಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನಿಗೆ ಸ್ತೋತ್ರ ಆದರೆ ಪ್ರಿಯ ದೈವ ಮಕ್ಕಳೇ ಯೆರೆಮೀಯ 1:6 ವಾಕ್ಯದಿಂದ 9 ವಾಕ್ಯದವರೆಗಂಟ ನೀವು ನೋಡ್ರಿ
ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯೆಹೋವನೇ ನಾನು ಮಾತು ಬಲ್ಲವನಲ್ಲ ನಾನು ಬಾಲಕನು ಎಂದು ಭಿನ್ನೈಸಿದೆನು ಆಗ ಯೆಹೋವನು ನನಗೆ ನೀನು ಬಾಲಕನನ್ನ ಬೇಡ ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೀನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ ನಾನು ಆಜ್ಞಾಪಿಸುವುದನ್ನೆಲ್ಲ ನೀ ನುಡಿಯಲೇ ನುಡಿಯುವಿ ಅವರಿಗೆ ನೀನು ಅಂಜಬೇಡ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಹಾಲೆಲೂಯಾ ಕರಗಳನ್ನು ತಟ್ಟಿ ಕರ್ತನ ನಾಮವನ್ನು ನೀವು ಮಹಿಮೆ ಪಡಿಸಿರಿ ದೇವರಿಗೆ ಸ್ತೋತ್ರ ನೀವು ಇರುವಂತಹ ಸ್ಥಳದಲ್ಲಿ ಕರ್ತನಿಗೆ ಕರಗಳನ್ನು ತಟ್ಟಿ ಕರ್ತನ ನಾಮವನ್ನು ಮಹಿಮೆ ಪಡಿಸಿರಿ ಯೆರೆಮೀಯನು ಹೇಳ್ತಾ ಇದ್ದಾನೆ ಸ್ವಾಮಿ ನನ್ನ ಚಿಕ್ಕವನು ನನ್ನ ಬಾಲಕನು ನೋಡ್ರಿ ಅದು ಅವನ ಚಿಂತೆ ಅದು ಅವನ ಆಲೋಚನೆ ಆದರೆ ದೇವರು ಅವನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ ಯೆರೆಮೀಯನೇ ನೀನು ಆಗನ್ನ ಬೇಡ ನಾನು ಕಳುಹಿಸುವ ಎಲ್ಲಾ ಸ್ಥಳಗಳಿಗೆ ನೀನು ಹೋಗು ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ನೀನು ಯಾರಿಗೂ ಭಯಪಡಬೇಡ ನಿನ್ನನ್ನು ಉದ್ಧಾರ ಮಾಡುವಂತ ದೇವರು ನಾನೇ ನಿನ್ನನ್ನು ನಾನು ಉದ್ಧರಿಸ್ತೀನಿ ಬರೀ ದೈವ ಮಕ್ಕಳೇ ನಮ್ಮನ್ನು ಉದ್ಧಾರ ಮಾಡುವಂತ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ನಮ್ಮ ಯೇಸು ನಮ್ಮ ಜೊತೆಯಲ್ಲಿ ಬರುವಾತನಾಗಿದ್ದಾನೆ ಯೆರೆಮೀಯನಿಗೆ ಹೇಳಿದ್ರು ನೀನು ಬಾಲಕನನ್ನು ಬೇಡ ನಿನ್ನನ್ನು ಉದ್ಧರಿಸಲು ನಾನೇ ಇದ್ದೇನೆ ಆಗ ದೇವರು ಹೇಳ್ತಾ ಇದ್ದಾರೆ ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳಿದ್ರು ನಿನ್ನ ಬಾಯಿಗೆ ನಾನು ಸಹಾಯ ಮಾಡ್ತೇನೆ ನನ್ನ ಮಾತುಗಳನ್ನ ನಿನ್ನ ಬಾಯಲ್ಲಿ ನಾನು ಇಡುತ್ತೇನೆ ನನ್ನ ಮಾತುಗಳನ್ನ ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ ಕರ್ತನಿಗೆ ಸ್ತೋತ್ರ ಯೆರೆಮೀಯನ ಕುರಿತು ದೇವರಿಗೆ ಎಂತ ಒಳ್ಳೆ ಆಲೋಚನೆ ಇದೆ ನೋಡ್ರಿ ನಿನ್ನ ಬಾಲಕನನ್ ಬೇಡ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ನಿನ್ನ ಉದ್ಧರಿಸಲಿಕ್ಕೆ ನಾನೇ ನಿನ್ನ ಜೊತೆಯಲ್ಲಿದ್ದೇನೆ ನೀನು ಯಾರಿಗೂ ಭಯಪಡಬೇಡ ಪ್ರಿಯ ದೈವ ಮಕ್ಕಳೇ ನಿಮ್ಮನ್ನು ಕುರಿತು ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ ನೀನು ಭಯಪಡಬೇಡ ನೀನು ಭಯಪಡಬೇಡ ನನ್ನ ಕರ್ತನು ಉದ್ಧಾರ ಮಾಡುವ ದೇವರು ನಿನ್ನ ಜೊತೆಯಲ್ಲಿದ್ದಾನೆ ನಿನ್ನ ಕುಟುಂಬದಲ್ಲಿದ್ದಾನೆ ನಿನ್ನ ಮಕ್ಕಳನ್ನು ಅಭಿವೃದ್ಧಿಪಡಿಸುವ ದೇವರು ನಿನ್ನನ್ನು ನಡೆಸುವ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು ನಿಮ್ಮ ಸಂಗಡವಾಗಿ ಆತನು ಇರುವಂತನಾಗಿದ್ದಾನೆ ಹಾಲೆಲೂಯಾ ಹಾಲೆಲೂಯಾ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ದೇವರಿಗೆ ಸ್ತೋತ್ರವಾಗಲಿ ಎರಡನೇದಾಗಿ ನೋಡ್ರಿ ಒಂದು ಸಾಮುವೇಲ 24ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದ್ರಿ ಇಸ್ರಾಯೇಲ ಅರಸೆ ಯಾರನ್ನ ಹಿಂದಟ್ಟಿ ಹೊರಟಿದ್ದಿ ಯಾರನ್ನ ಹಿಡಿಯಬೇಕು ಎಂದಿರುವಿ ಸತ್ತ ನಾಯಿಯನ್ನೇ ಒಂದು ಬಡ ಸೊಳ್ಳೆಯನ್ನ ಪ್ರೈಸಲೋ ದೇವರ ಸನ್ನಿಧಾನದಲ್ಲಿ ಭಕ್ತನಾಗಿರುವ ದಾವಿದನು ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ಒಂದು ಸತ್ತ ನಾಯಿ ನಾನು ಒಂದು ಬಡ ಸೊಳ್ಳೆ ಹಾಲೆಲೂಯಾ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಒಬ್ಬ ಪ್ರಾರ್ಥನಾ ವೀರನಾಗಿರುವ ದಾವಿದನು ಕರ್ತನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದಾನೆ ನಾನು ಒಬ್ಬ ಸತ್ತ ನಾಯಿ ನಾನು ಒಬ್ಬ ಬಡ ಸೊಳ್ಳೆಯಾಗಿದ್ದೇನೆ ಅದರ ದೇವರ ಆಲೋಚನೆ ಆಗಿಲ್ಲ ದೇವರ ಆಲೋಚನೆ ಆಗಿಲ್ಲ ದೇವರಿಗೆ ಸ್ತೋತ್ರವಾಗಲಿ ಅದೇ ಒಂದು ಸ್ವಾಮಿಯಲ್ಲಿ 13:14 ವಾಕ್ಯವನ್ನು ಹೋದ್ರಿ ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಓದದರಿಂದ ಆತನು
ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದಾನೆ. ಹಾಲೆಲೂಯಾ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೌಲನು ಕರ್ತನ ಆಜ್ಞೆಯನ್ನ ಅನುಸರಿಸದೆ ಜೀವಿಸುತ್ತಾ ಇರುವುದರಿಂದ ದೇವರು ಸೌಲನನ್ನ ತಳ್ಳಿ ಹಾಕಿದಾನೆ. ಹಾಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ. ಇಲ್ಲಿ ದಾವಿದನಿಗೆ ದೇವರು ಹೇಳ್ತಾ ಇದ್ದಾರೆ, ಒಬ್ಬ ಪುರುಷನನ್ನ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಜನರಿಗೆ ಒಬ್ಬ ಅರಸನಾಗಿ ನೇಮಿಸಿದ್ದಾನೆ. ದಾವಿದನ ಚಿಂತೆ ನೋಡ್ರಿ, ನಾನು ಒಬ್ಬ ಸತ್ತ ನಾಯಿ, ಒಂದು ಬಡ ಸೊಳ್ಳೆ. ಆದರೆ ದೇವರ ಒಂದು ಆಲೋಚನೆ ನೋಡ್ರಿ, ನೀನು ಇಸ್ರಾಯೇಲರಿಗೆ ಅರಸನಾಗಿದ್ದಿ, ನೀನು ಒಬ್ಬ ಮಹಾಪುರುಷನಾಗಿದ್ದಿ, ದೇವರಿಗೆ ಇಷ್ಟಪಡುವಂತ ಪುರುಷನು, ದೇವರಿಗೆ ಮೆಚ್ಚುಗೆಯಾದಂತ ಪುರುಷನು, ದೇವರ ಹೃದಯಕ್ಕೆ ತಕ್ಕಂತ ಪುರುಷನು. ಇದು ದೇವರ ಆಲೋಚನೆ. ನೀನು ನನ್ನ ಹೃದಯಕ್ಕೆ ತಕ್ಕಂತ ಒಳ್ಳೆ ಪುರುಷನು. ಹಾಲೆಲೂಯಾ, ನಿಮ್ಮನ್ನು ಕುರಿತು ನನ್ನ ಕರ್ತನ ಹೇಳಬೇಕು, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಜೀವನ ನನಗೆ ಒಳ್ಳೆ ಕುಟುಂಬವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಆದರೆ ದಾವಿದನ ಮಗನು ಸಹ ಇನ್ನೊಂದು ಆಲೋಚನೆಯನ್ನ ಆತನ ಹೇಳ್ತಾನೆ. ಒಂದು ಅರಸು 3:7 ವಾಕ್ಯವನ್ನು ಓದ್ರಿ. ನನ್ನ ದೇವರಾದ ಯೆಹೋವನೇ ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು, ನಾನಿನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ. ಆಮೇನ್, ಹಾಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸೊಲೋಮನನ್ನು ಹೇಳ್ತಾ ಇದ್ದಾನೆ, ನನ್ನ ಸ್ವರ್ಗದ ದೇವರೇ, ನಾನು ಚಿಕ್ಕವನು, ನಾನು ವ್ಯವಹಾರ ಜ್ಞಾನ ಇಲ್ಲದೆ ಇರುವಂತ ಒಂದು ವ್ಯಕ್ತಿ ನಾನಾಗಿದ್ದೇನೆ, ನಾನು ಬಹಳ ಚಿಕ್ಕವನು, ನನ್ನನ್ನು ಇಸ್ರಾಯೇಲರಿಗೆ ಅರಸನಾಗಿ ನೀವು ಅಭಿಷೇಕಿಸಿದಿರಿ, ನನ್ನ ತಂದೆ ಆದಮೇಲೆ ನನ್ನನ್ನು ಇಸ್ರಾಯೇಲರಿಗೆ ಅರಸನಾಗಿ ಅಭಿಷೇಕಿಸಿದಿರಿ, ನನ್ನನ್ನು ನೀವು ನೇಮಕ ಮಾಡಿದಿರಿ. ಆದರೆ ನನ್ನ ದೇವರೇ, ನಾನು ಬಹಳ ಚಿಕ್ಕವನು, ನನ್ನಲ್ಲಿ ಜ್ಞಾನ ಕಡಿಮೆಯಾಗಿದೆ, ನನಗೆ ವ್ಯವಹಾರವು ಬಲ್ಲವನಲ್ಲ. ಇದು ಸೊಲೋಮೋನನ ಚಿಂತೆ, ಸೊಲೋಮೋನನ ಆಲೋಚನೆ. ಆದರೆ ದೈವ ಮಕ್ಕಳೇ, ದೇವರಿಗೆ ಸ್ತೋತ್ರ, ದೇವರ ಆಲೋಚನೆ ಸೊಲೋಮೋನನ ಕುರಿತು ಏನಿದೆ? ಸೊಲೋಮೋನನು ಕರ್ತನ ಸಮ್ಮುಖದಲ್ಲಿ ಹೇಳಿದಂತ ಈ ಆಲೋಚನೆ, ಆದರೆ ದೇವರು ಸೊಲೋಮೋನನ ಕುರಿತು ಒಂದು ಆಲೋಚನೆಯನ್ನ ಇಟ್ಟಿದ್ದಾರೆ. ಅದನ್ನ ಹೋದ್ರಿ, 3:12 ವಾಕ್ಯವನ್ನು ಓದ್ರಿ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ, ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ, ಹಿಂದೆಯೂ ಇರುವುದಿಲ್ಲ. ಹಾಲೆಲೂಯಾ, ಕರಗಳನ್ನ ತಟ್ಟಿ ಕರ್ತನ ನಾಮವನ್ನು ನೀವು ಮಹಿಮೆ ಪಡಿಸಿರಿ. ದೇವರು ತನ್ನ ಕೃಪೆಯಲ್ಲಿ ಸೊಲೋಮನನ್ನು ತುಂಬಿಸಿದ್ದಾನೆ, ತನ್ನ ಪ್ರಸನ್ನತೆಯಲ್ಲಿ ದೇವರು ತುಂಬಿಸಿದ್ದಾನೆ. ಸೊಲೋಮನನ್ನು ಹೇಳ್ತಾನೆ, ನಾನು ಚಿಕ್ಕವನು, ನಾನು ವ್ಯವಹಾರದ ಜ್ಞಾನ ಇಲ್ಲದವನು, ನನಗೆ ಅಷ್ಟು ಜ್ಞಾನ ಇಲ್ಲ. ಆದರೆ ದೇವರು ಅವನನ್ನ ಕುರಿತು ಹೇಳ್ತಾ ಇದ್ದಾರೆ, ಸೊಲೋಮೋನನೇ, ನಿನ್ನಂತ ಜ್ಞಾನಿಯು ಮುಂಚೆಯೂ ಇರುವುದಿಲ್ಲ, ಈಗಲೂ ಇರುವುದಿಲ್ಲ, ಅಂತ ಜ್ಞಾನಿಯಾಗಿ ನೀನಿರ್ತೀಯ. ದೇವರು ಸೊಲೋಮೋನನ ಭವಿಷ್ಯತನ್ನ ಕುರಿತು ಹೇಗೆ ಚಿಂತೆ ಮಾಡಿದ್ದಾರೆ ನೋಡ್ರಿ. ಆತನ ಹೇಳ್ತಾನೆ, ನಾನು ಜ್ಞಾನ ಇಲ್ಲ,
ದೇವರಿಗೆ ಸ್ತೋತ್ರ. ನಿನ್ನನ್ನ ಕುರಿತು ದೇವರಿಗೆ ದೊಡ್ಡ ಒಂದು ಆಲೋಚನೆ ಇದೆ. ನಿನ್ನ ಕುಟುಂಬವನ್ನ ಕುರಿತು ದೇವರಿಗೆ ದೊಡ್ಡ ಆಲೋಚನೆ ಇದೆ. ಸೇವಕರಾಗಿದ್ರೆ, ಸಭಾಪಾಲಕರಾಗಿದ್ರೆ, ಸಭಾಪಾಲಕರೇ, ದೈವ ಸೇವಕರೇ, ನಿಮ್ಮನ್ನ ಕುರಿತು ದೇವರಿಗೆ ದೊಡ್ಡ ಆಲೋಚನೆ ಇದೆ. ದೊಡ್ಡ ದೊಡ್ಡ ಕಾರ್ಯಗಳನ್ನ ಆತನು ಮಾಡ್ಲಿಕ್ಕಿದ್ದಾನೆ. ನಾವು ಯಾವಾಗಲೂ ಸಹ ನಾವು ಚಿಕ್ಕದಾಗಿ ನಾವು ಚಿಂತೆ ಮಾಡ್ತೇವೆ, ಆದರೆ ನನ್ನ ದೇವರು ದೊಡ್ಡವನು, ಉನ್ನತನು, ಅಖಿಲಾಡದ ಸೃಷ್ಟಿಕರ್ತನು. ಆತನ ಲೆವೆಲ್ಗೆ ನಮ್ಮನ್ನ ಅವನು ಚಿಂತಿಸುವಂತ ದೇವರಾಗಿದ್ದಾನೆ. ನಮ್ಮನ್ನ ದೊಡ್ಡದಾಗಿ ಆತನು ಚಿಂತಿಸುವಂತ ದೇವರಾಗಿದ್ದಾನೆ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ, ಸ್ತೋತ್ರವಾಗಲಿ. ಹಾಲೆಲೂಯ. ಸೊಲೋಮನನ್ನು ಚಿಂತೆ ಮಾಡಿದ್ರೆ ಚಿಕ್ಕದು, ಆದರೆ ಸೊಲೋಮನಿಗೆ ದೇವರು ಒಳ್ಳೆ ಜ್ಞಾನವನ್ನು ಕೊಟ್ಟನು, ತನ್ನ ಅಭಿಷೇಕದಲ್ಲಿ ಆತನನ್ನ ತುಂಬಿಸಿದನು. ಇಸ್ರಾಯೇಲರನ್ನ ಕರ್ತನ ಸನ್ನಿಧಿಯಲ್ಲಿ, ದೇವರ ಆಜ್ಞೆಯಲ್ಲಿ, ವಚನಗಳಲ್ಲಿ ಸಮಾಧಾನದ ಪಟ್ಟಣವಾಗಿ ಮುನ್ನಡೆಸಲಿಕ್ಕೆ ಸೊಲೋಮನನ್ನ ದೇವರು ಅಭಿಷೇಕಿಸಿದನು. ಹಾಲೆಲೂಯ. ಹಾಗೆ ನೋಡ್ರಿ, ದೇವರಿಗೆ ಸ್ತೋತ್ರವಾಗಲಿ. 1 ತಿಮೋತಿ 1:15 ಹೋದ್ರಿ, ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವ ಅಂಗೀಕಾರಕ್ಕೆ ಯೋಗ್ಯವಾದದ್ದು ಆಗಿದೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥನು. ಹಾಲೆಲೂಯ. ಪೌಲನು ಕರ್ತನ ಸಮ್ಮುಖದಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ಪಾಪಿಗಳಲ್ಲಿ ಮುಖ್ಯಸ್ಥ ಪಾಪಿ ಅಂದ್ರೆ ನಾನೇ ಒಬ್ಬ ದೊಡ್ಡ ಪಾಪಿ. ನನಗಿಂತ ಇನ್ನೊಂದು ಪಾಪಿ ಇಲ್ಲಿ ಇಲ್ಲ. ಪಾಪಿಗಳಿಗೆ ನಾನೇ ಮುಖ್ಯಸ್ಥನು, ನಾನು ಪಾಪಿ ಸ್ವಾಮಿ. ಹಾಲೆಲೂಯ. ಪೌಲನ ಚಿಂತೆ ಇದು, ಪೌಲನ ಆಲೋಚನೆ ಇದು. ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥನು, ನಾನೇ ಪಾಪಿ, ಇದು ಪೌಲನ ಆಲೋಚನೆ. ಆದರೆ ಪೌಲನನ್ನ ಕುರಿತು ದೇವರು ಒಂದು ಆಲೋಚನೆಯನ್ನ ಮಾಡಿದ್ದಾನೆ. ಅಪೊಸ್ತಲಕೃತ್ಯಗಳು 9:15 ಓದ್ರಿ, ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಅರಸರುಗಳಿಗೂ ನಾನು ಆರಿಸಿಕೊಂಡ ಸಾಧನ. ಪೌಲನೇ, ನಾನು ಆರಿಸಿಕೊಂಡ ಸಾಧನ. ದೇವರಿಗೆ ಸ್ತೋತ್ರ. ದೇವರ ಆಲೋಚನೆ ನೋಡ್ರಿ. ಪೌಲನಿಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನ ಆರಿಸಿಕೊಂಡಂತ ನೀನು ಸಾಧನವಾಗಿದೆಯಾ. ಅದೇ ಪೌಲ ಹೇಳ್ತಾರೆ, ನಾನು ಪಾಪಿ, ಆದರೆ ದೇವರು ಹೇಳ್ತಾರೆ, ಇಲ್ಲ, ನಾನು ಆರಿಸಿಕೊಂಡಂತ ಒಂದು ಸಾಧನವಾಗಿದೆ. ನನ್ನ ಹೆಸರನ್ನ ಅನ್ಯರ ಮಧ್ಯದಲ್ಲಿಯೂ, ಅನೇಕರ ಜನಾಂಗಗಳ ಮಧ್ಯದಲ್ಲಿಯೂ ನೀನು ಸಾರ್ಲಿಕ್ಕೆ ನೀನಿದ್ದಿ. ನಾನು ನಿನ್ನನ್ನು ಆರಿಸಿಕೊಂಡ ಒಂದು ಸಾಧನವಾಗಿದ್ದಿ. ಯೋಬನ ಹೇಳ್ತಾನೆ 40:4 ನಾನು ಅಲ್ಪನೇ ಸರಿ. ದೇವರೇ, ನಾನು ಅಲ್ಪನು, ಅಷ್ಟಕ್ಕೆ ನಾನು ಸರಿ. ಆದರೆ ದೇವರಿಗೆ ಸ್ತೋತ್ರ. ದೇವರು ಅವನನ್ನ ಕುರಿತು ಹೇಳ್ತಾರೆ 1:8 ಓದ್ರಿ ಅದನ್ನ. ಏನು ಒಂದನೇ ಅಧ್ಯಾಯ ಅದರಲ್ಲಿ 8 ಓದ್ರಿ. ಯೋಬ 1:8 ಓದ್ರಿ. ಹಾಗೆ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನ ನಿರಾಕರಿಸುತ್ತ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದಾನೆ. ಹಾಲೆಲೂಯ. ಪೌಲನ ಸಾರಿ ಕರ್ತನಾಮಕ್ಕೆ ಸ್ತೋತ್ರ. ಯೋಬನನ್ನ ಕುರಿತು ದೇವರಿಗೆ ನೋಡ್ರಿ, ಅವನು ಯಥಾರ್ಥನು. ಅವನು ಪಾಪ ಮಾಡದೇ ಇರುವಂತ ಒಬ್ಬ ವ್ಯಕ್ತಿ.
ಅವನು ನೀತಿವಂತನಾದಂತ ಒಂದು ವ್ಯಕ್ತಿ ಅವನು. ಆದ್ರೆ ಯೋಬ್ ಹೇಳ್ತಾನೆ ನಾನು ಅಲ್ಪನು, ದೇವ್ರು ಹೇಳ್ತಿದ್ದಾನೆ ನೀನು ಯಥಾರ್ಥವಂತನು. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆರೆಮೀಯ 11:29 ವಾಕ್ಯದಲ್ಲಿ ಹೇಳ್ತದೆ, ದೇವರು ನಮ್ಮನ್ನ ಕುರಿತು ಹಿತವನ್ನೇ ಆಲೋಚಿಸಿದ್ದಾನೆ. ಕಹಿಯಾದಂತ ಆಲೋಚನೆಯಲ್ಲ, ಅದು ಒಳ್ಳೆಯ ಆಲೋಚನೆ ಆಗಿದೆ. ನನ್ನ ನಿನ್ನ ಕುಟುಂಬವನ್ನ ಕುರಿತು, ನನ್ನ ಜೀವಿತವನ್ನ ಕುರಿತು ಪ್ರಿಯ ದೈವ ಮಕ್ಕಳೇ, ಒಳ್ಳೆ ಆಲೋಚನೆ ಮಾಡಿದಂತ ದೇವರಾಗಿದ್ದಾನೆ. ದೈವ ಮಕ್ಕಳೇ, ಈ 2021 ಕರ್ತನು ತನ್ನ ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ನನ್ನ ಎಲ್ಲ ಕಾರ್ಯಗಳನ್ನು ಕಟ್ಟಿಯೆಬ್ಬಿಸುವಂಥ ದೇವರಾಗಿದ್ದಾನೆ. ಅವನ ಕೈಗಳಲ್ಲಿ ನಾವು ಇರುವುದೇ ಆಗಿದರೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆಶೀರ್ವದಿಸಲ್ಪಡ್ತೇವೆ, ತನ್ನ ಕೃಪೆಯಲ್ಲಿ ನಾವು ತುಂಬಲ್ಪಡ್ತೇವೆ. ದೇವರಿಗೆ ಸ್ತೋತ್ರ. ದೇವರ ಆಲೋಚನೆ ನನ್ನನ್ನ ನಿನ್ನನ್ನ ಕುರಿತು ಏನಿದೆಯೋ ಅದೇ ಯೇಸುವಿನ ನಾಮದಲ್ಲಿ ನೆರವೇರಲಿ ಎಂಬುದಾಗಿ ಹೇಳ್ರಿ. ಕರ್ತನೇ, ನನ್ನ ಮಕ್ಕಳನ್ನ ಕುರಿತು, ನನ್ನನ್ನ ಕುರಿತು ಏನು ನೀವು ಆಲೋಚನೆ ಇಟ್ಟಿದ್ದೀರೋ ಯೇಸುವಿನ ನಾಮದಲ್ಲಿ ಅದು ನೆರವೇರಲಿ. ಯೆರೆಮೀಯ 11:29 ವಾಕ್ಯದ ಮೇರೆಗೆ ನನ್ನ ಕುಟುಂಬದಲ್ಲಿ ಅದು ಸಾಗಲಿ ಎಂಬುದಾಗಿ ಹೇಳ್ರಿ. ಕರ್ತನಿಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಈಗಲೇ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ದೇವರೇ, ನಾನು ಒಂದು ಆಲೋಚನೆ ಮಾಡ್ತಾ ಇದ್ದೀನಿ, ಆದರೆ ಅದು ಯಾವುದಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ನೆರವೇರಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಬಹಳ ಚಿಕ್ಕದಾಗಿದೆ. ಆದರೆ ನನ್ನನ್ನು ಕುರಿತು ನೀ ದೊಡ್ಡ ಆಲೋಚನೆಯನ್ನು ಮಾಡಿದ ದೇವರಾಗಿದ್ದಿ, ಅದು ನನ್ನ ಜೀವನದಲ್ಲಿ ನೆರವೇರಲಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸ್ವರ್ಗದ ದೇವರೇ, ಸ್ವಾಮಿ, ಆದಿಕಾಂಡ 27:36 ವಾಕ್ಯದಲ್ಲಿ ನಾವು ನೋಡ್ತೀವಿ, ಯಾಕೋಬ ಅಂದರೆ ವಂಚಕ ಎಂಬುದಾಗಿ, ಅದೇ ಹೆಸರನ್ನ ದೇವರು ಬದಲಾಯಿಸಿ ಇಸ್ರಾಯೇಲ್ ಎಂಬುದಾಗಿ ಆಶೀರ್ವದಿಸಿದಂಥ ದೇವರೇ, ಅದು ನಿಮ್ಮ ಆಲೋಚನೆ ಆಗಿದೆ ಸ್ವಾಮಿ. ಹಾಗೆಯೇ ಈ ವಚನಗಳ ಕೇಳಿರುವಂಥ ಎಲ್ಲರ ಕುಟುಂಬಗಳಲ್ಲಿ ನಿನ್ನ ಆಶೀರ್ವಾದವು ಸುರುಮಳೆಯು ಸುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಮಕ್ಕಳು ತುಂಬಲ್ಪಡಲಿ. ನಿನ್ನ ಗಾಯವುಳ್ಳ ಕರಗಳಲ್ಲಿ ನಮ್ಮನ್ನೆಲ್ಲರನ್ನು ಸಹ ನಾವು ಕೊಡ್ತಾ ಇದ್ದೀವಿ ಸ್ವಾಮಿ. ನಮ್ಮ ಚಿಂತನೆಗಳು ಚಿಕ್ಕದಾಗಿದೆ, ನಮ್ಮ ಆಲೋಚನೆಗಳು ಚಿಕ್ಕದಾಗಿದೆ ಸ್ವಾಮಿ. ನಾವು ಮಾಡುವಂಥ ಕಾರ್ಯಗಳನ್ನು ಕುರಿತು ನಾವು ಚಿಕ್ಕದಾಗಿ ನಾವು ಚಿಂತೆ ಮಾಡ್ತಾ ಇದ್ದೀವಿ, ಆದರೆ ನಮ್ಮನ್ನು ಕುರಿತು ನೀವು ದೊಡ್ಡದಾಗಿ ನೀವು ಚಿಂತೆ ಮಾಡಿದಂಥ ದೇವರು, ನಮ್ಮನ್ನು ರೂಪಿಸಿದಂಥ ದೇವರು, ನಮ್ಮನ್ನು ಕಟ್ಟಿದಂಥ ದೇವರು, ನಿನ್ನ ಕೃಪೆಯು ನಮ್ಮನ್ನು ಕಟ್ಟಿ ಎಬ್ಬಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರು ನಮ್ಮನ್ನು ತುಂಬಿಸಿ ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತೀನಿ. ನಿನ್ನ ನಾಮ ಒಂದೇ ತಾನೇ ಮಹಿಮೆ ಹೊಂದಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.